ವಾರ್ತಾ ಜಾಲ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯಪಲ್ಲಿ ತಾಲೂಕಿನಲ್ಲೇ ಇವತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿರುತ್ತಾರೆ. ನಮ್ಮ ಇಒ ಮತ್ತು ಪಿಡಿಒ ಮತ್ತು ಆಶಾ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿರುತ್ತಾರೆ. ಅದರ ಬಗ್ಗೆ ಈ ಮಕ್ಕಳ ಒಂದು ಎನ್ ಜಿ ಒ ಒಂದಿದೆ, ಕೌಶಿಕ್ ಅಂತಂದ್ಬಿಟ್ಟು, ಮತ್ತು ಇನ್ನು ಕೆಲವು ಇವರು ಬಂದಿದ್ದಾರೆ. ಅವರೇ ಈ ಒಂದು ಪ್ರೋಗ್ರಾಮ್ ಯಾವ ರೀತಿ ನಡೀತು ಅಂತ ಅವ್ರನ್ನೇ ಕೇಳೋಣ. ವೀಕ್ಷಕರು ಸರ್, ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಕೌಶಿಕ್ ಅಂತ ಹೇಳಿ. ಏನಾಗಿದ್ದೀರಾ? ನಾನು ಸ್ಟೇಟ್ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಆಗಿ ಚೈಲ್ಡ್ ಟ್ರಸ್ಟ್ ಅಂತ ಹೇಳಿ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬೆಂಗಳೂರಿನಲ್ಲಿದೆ. ಸೊ ನಮ್ಮ ಪ್ರಾಜೆಕ್ಟ್ ಬಂದು ಚಿಲ್ಡ್ರನ್ ಇನ್ ಗವರ್ನೆನ್ಸ್ ಅಂತ ಹೇಳಿ. ಸೊ ಈ ಪ್ರಾಜೆಕ್ಟಲ್ಲಿ ನಾವು ಬಾಗೇಪಲ್ಲಿ ತಾಲೂಕಲ್ಲಿ 10 ಪಂಚಾಯತಿಗಳ ಜೊತೆ ಕೆಲಸ ಮಾಡ್ತೇವೆ. ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ನಾವು ಪರಿಣಾಮಕಾರಿಯಾಗಿ ಆಯೋಜನೆ ಮಾಡಬೇಕಂತ. ಅಲ್ಲ, ಈ ಏನು ಎಂಟೈರ್ ಸ್ಟೇಟ್ ಹೋಗ್ತೀರಾ ನೀವು ಹೆಂಗೆ ಸರ್? ಆ್ಯಕ್ಚುಲಿ ಎಸ್ ಸರ್, ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೋಟಲ್ 6 ತಾಲೂಕುಗಳು, ಅಂದರೆ ಚಿಕ್ಕಬಳ್ಳಾಪುರದಲ್ಲೂ ಸೇರಿಕೊಂಡು 6 ತಾಲೂಕುಗಳಲ್ಲಿ. ಅಲ್ಲ, 6 ತಾಲೂಕುಗಳಂದ್ರೆ ನೀವು ಹೇಳ್ತಾ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬರುತ್ತೆ ಇದು? ಹಾಂ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ತಾಲೂಕು, ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟ, ಹಾಗೆ ಬಳ್ಳಾರಿನಲ್ಲಿ ಕುರುಗೋಡು ಮತ್ತು ಕಂಪ್ಲಿ ಅಂತೇಳಿ, ಹಾಗೆ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕುಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ 10 ಪಂಚಾಯಿತಿಗಳನ್ನ ತಗೊಂಡು ಟೋಟಲ್ 60 ಪಂಚಾಯಿತಿಗಳ ಜೊತೆ ನಾವೀಗ ಕೆಲಸ ಮಾಡ್ತಾ ಇದ್ದೀವಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳ ಬಗ್ಗೆ. ಸೊ ಇವತ್ತು ಇಲ್ಲಿ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿಯಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಾಗಿ ಪೂರ್ವ ಸಿದ್ಧತಾ ಸಭೆಯನ್ನು ಏರ್ಪಡಿಸಿದ್ರು. ಸೊ ಇದರಲ್ಲಿ ನಾವು SDG ಮತ್ತು HDI ಮತ್ತು ಹಾಗೆ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಹೇಗೆ ಆಯೋಜನೆ ಮಾಡಬೇಕು ಮತ್ತು ಇದರ ಪರಿಣಾಮಕಾರಿ ಆಯೋಜನೆಯನ್ನು ಯಾವ ರೀತಿ ಮಾಡಬೇಕಂತೇಳಿ PDOಗಳು, ಅಂಗನವಾಡಿ ಆಶಾ ಕಾರ್ಯಕರ್ತರು, ಸೊ ಹಾಗೆ ಎಲ್ಲ ಮೆಂಬರ್ಸ್ಗಳು ಮತ್ತು ಪ್ರೆಸಿಡೆಂಟ್ಸು, ವೈಸ್ ಪ್ರೆಸಿಡೆಂಟ್ಸು, ಹಾಗೆ ಶಿಕ್ಷಣ ಕ್ಷೇತ್ರ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಹಾಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸೊ ಇವರನ್ನೆಲ್ಲ ಒಳಗೊಂಡು ಈ ಒಂದು ಸಭೆಯಲ್ಲಿ ನಾವು ಚರ್ಚೆಗಳನ್ನು ಮಾಡಿದ್ವಿ. ಸೊ ಯಾವ ರೀತಿ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಸೊ ಇದರ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಹೇಗೆ ಅಚೀವ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲರೂ ಚೆನ್ನಾಗಿ ಒಪ್ಪಿಗೆಯನ್ನು ಸೂಚಿಸಿದರು. ಹಾಗೆ ಮಕ್ಕಳ ರಕ್ಷಣೆ, ಅಭಿವೃದ್ಧಿ ಮತ್ತು ಭಾಗವಹಿಸುವಿಕೆ, ಶಿಕ್ಷಣ, ಈ 4 ಪ್ರಮುಖ ಹಕ್ಕುಗಳನ್ನು ಇಟ್ಕೊಂಡು ನಾವು ಇವತ್ತು ಮಾತಾಡಿದ್ವಿ. ಸೊ ಎಲ್ಲ ಕಡೆ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡ್ತೀರಾ, ಸೊ ಇನ್ನಷ್ಟು ಪರಿಣಾಮಕಾರಿ ಆಯೋಜನೆ ಮಾಡುವ ಕುರಿತು ಇವತ್ತು ಈ ಒಂದು ದಿನದಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಈ ಸಭೆ ಸಕ್ಸಸ್ ಆಯ್ತಾ? ಹಾಂ ಸರ್, ಚೆನ್ನಾಗಿ ಸ್ಪಂದಿಸಿದ್ರು. ಸೊ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಭೆಗಳನ್ನ ಮಾಡಬೇಕು ಅಂತೇಳಿ ನಾವು ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ಸೊ ನಮ್ಮ ಡ್ರೀಮ್ ಕೂಡ ಹೌದು. ಸೊ ಇದನ್ನು ಅಚೀವ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಇನ್ನು ನಿಮ್ಮ ಸಂಸ್ಥೆಯಿಂದ ಇನ್ನ ಯಾರ್ಯಾರು ಬಂದಿದ್ದಾರೆ? ಸಂಸ್ಥೆಯಿಂದ ನಮ್ಮ ಜೊತೆಗೆ ಸ್ಫೂರ್ತಿ ಅಂತೇಳಿ ಇವರು. ಮೇಡಮ್ ನಮಸ್ಕಾರ. ನಮಸ್ತೆ. ಏನಾಗಿದ್ರೆ ಮೇಡಮ್ ತಗೋ? ನಾನು ಮಾನಿಟರಿಂಗ್ ಆ್ಯಂಡ್ ಡಾಕ್ಯುಮೆಂಟೇಷನ್ ಅಸಿಸ್ಟೆಂಟ್, ಚಿಲ್ಡ್ರನ್ ಇನ್ ಗವರ್ನೆನ್ಸ್ ಪ್ರಾಜೆಕ್ಟ್. ಹೌದಾ? ಏನು ಇವತ್ತು ಚೆನ್ನಾಗಾಯ್ತು ಮೇಡಮ್ ಸರ್? ಚೆನ್ನಾಗಾಯ್ತು ಸರ್ ಪ್ರೋಗ್ರಾಮ್ ಎಲ್ಲ. ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ನಡೆದು ನಮ್ಮ ಮಕ್ಕಳ ಗ್ರಾಮ ಸಭೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ತಾವು ಮೇಡಮ್? ಸರ್ ನಮಸ್ತೆ, ನನ್ನ ಹೆಸರು ಶಿಲ್ಪಾ. ಬಾಗೇಪಲ್ಲಿ ತಾಲೂಕಲ್ಲಿ ಚೈಲ್ಡ್ ಟ್ರಸ್ಟ್, ಬಾಗೇಪಲ್ಲಿ ತಾಲೂಕಲ್ಲಿ ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಮಾಡ್ತಾ ಇರೋದು ಮಕ್ಕಳ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ಮಾಡೋದು ಮತ್ತು ಮಕ್ಕಳ ಸಮಸ್ಯೆಗಳನ್ನ ಬಗೆಹರಿಸೋ ಥರ ನೋಡೋದನ್ನು ನಾವು ಮಕ್ಕಳ ಜೊತೆ ಕುರಿತು ಮಾಡ್ತಾ ಇದ್ವಿ. ಇವತ್ತಿನ ನಡೆದ ಸಭೆ ತುಂಬ ಚೆನ್ನಾಗಿ ನಡೀತು, ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾಂಡ್ ಆದರು. ಇದೇ ಥರ ನಡೆಯುತ್ತೆ ಅಂತ ಆಶಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಕೌಶಿಕ್ ಅವರು, ತಾವು ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ ಜಿಲ್ಲೆಗೆ ಹೋಗ್ತೀರಾ? ಸರ್, ಈಗ ಇದೇ 3 ಜಿಲ್ಲೆಗಳಲ್ಲಿ, ಚಿಕ್ಕಬಳ್ಳಾಪುರ ಮತ್ತು ದಕ್ಷಿಣ ಕನ್ನಡ ಬಳ್ಳಾರಿ, ಈ 3 ಜಿಲ್ಲೆಗಳಲ್ಲೇ ಒಂದೊಂದು ತಾಲೂಕನ್ನ ಎಕ್ಸ್ಟೆಂಡ್ ಮಾಡಿದ್ದೀವಿ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇನ್ನು ಚಿಂತಾಮಣಿ ತಗೊಳ್ತಾ ಇದ್ದೀವಿ. ಸೊ ಅಲ್ಲಿನ 10 ಗ್ರಾಮ ಪಂಚಾಯತಿ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಅದಲ್ಲದೆ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಅಂತೇಳಿ ಒಂದು ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಳ್ಳಾರಿನಲ್ಲಿ ಸಿರುಗುಪ್ಪ ಅಂತೇಳಿ ಒಂದೊಂದೊಂದು ತಾಲೂಕಲ್ಲಿ ಹಿಂಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಕರ್ನಾಟಕ ಇಡೀ. ನಾವು ಉದ್ದೇಶ ಮಕ್ಕಳಿಗೆ ಏನು, ಯಾವ ರೀತಿ ಉಪಯೋಗ ಆಗುತ್ತೆ ಈ ಒಂದು ಸಭೆ? ಈ ಒಂದು ಸಭೆಯಿಂದ ಮತ್ತೆ ನಿಮ್ಮ ಕಾರ್ಯಕ್ರಮ, ನಿಮ್ಮ NGO ಯಾವ ರೀತಿ ಸಹಾಯ ಅಂತ ನೀಡುತ್ತೆ? ಸರ್, ನಾವು ನಮ್ಮ NGO ಚೈಲ್ಡ್ ರೈಟ್ ಟ್ರಸ್ಟ್ ಅಡ್ವೊಕೇಸಿ ಮತ್ತೆ ಲಾಬಿ ಮಾಡ್ತಾ ಇದ್ದೀವಿ. ಸೊ ನಾವು ಯಾವುದೇ ರೀತಿ ಮಕ್ಕಳ ಜೊತೆಗೆ ಕೆಲಸ ಮಾಡಲ್ಲ, ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀವಿ. ಸೊ ಯಾವುದೇ ರೀತಿಯಾಗಿ ಮಕ್ಕಳನ್ನ ಫಿಸಿಕಲ್ ಮೀಟಿಂಗ್ ಮಾಡೋದಿಲ್ಲ ನಾವು. ಸೊ ಈಗ ನಿಮ್ಮ NGO ಯಾವುದು, ಈಗ ನಮ್ಮ ಹಳ್ಳಿನಲ್ಲಿ ಯಾವುದೋ ಒಂದು ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳು ಬಡವರು ಇರ್ತಾರೆ, ಅವ್ರು ಬದುಕೋಕ್ಕಾಗಲ್ಲ, ಮತ್ತು ಅವ್ರಿಗೆ ಏನೋ ಒಂದು ಕಾಯಿಲೆ ಇರುತ್ತೆ, ಆ ಕಾಯಿಲೆಗೆ ದುಡ್ಡು ಒದಗಿಸ್ಕೊಳ್ಳೋಕ್ಕೂ ಆಗಲ್ಲ, ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋಕ್ಕೂ ಆಗಲ್ಲ, ಅವ್ರು ಬದುಕಬೇಕಾಗುತ್ತೆ. ಅಂಥ ಒಂದು ಪ್ರಕರಣಗಳು ಬಂದಾಗ ನೀವೇನಾದರೂ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ಸ್ಗೆ ಮತ್ತು ಒಂದು ಬೇರೆ ರೀತಿ ಯಾವುದಾದ್ರೂ ಒಂದು ಇದಕ್ಕೇನಾದರೂ ಒದಗಿಸ್ಕೊಡೋ ಅಂಥ ಒಂದು ಕಾರ್ಯಕ್ರಮ ಏನಾದರೂ ಇದೆಯಾ ನಿಮ್ಮ ಒಂದು NGO ನಲ್ಲಿ?
ಖಂಡಿತ ನಮ್ಮ ಸಂಸ್ಥೆಯಿಂದ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ಗ್ರಾಮ ಪಂಚಾಯಿತಿಗಳ ಮುಖಾಂತರ ಒಂದು ಆ ಲೆಟರ್ಗಳನ್ನ ಕೊಡುವಂಥದ್ದು ಕೊಟ್ಬಿಟ್ಟು ಸೊ ಡೈರೆಕ್ಟ್ ಏನು ಕಮಿಷನ್ ಇದೆ ಮಕ್ಕಳ ಚೈಲ್ಡ್ ರೈಟ್ಸ್ ಕಮಿಷನ್ನಿಂದಲೇ ಲೆಟರ್ಗಳನ್ನು ಕೊಡಿಸಿ ಗ್ರಾಮ ಪಂಚಾಯಿತಿ ಮುಖಾಂತರ ಅವರಿಗೊಂದು ಯೋಜನೆಗಳು ಅಥವಾ ಅವರಿಗೆ ಅಲ್ಲಿನೇ ಒಂದು ಗ್ರಾಮೀಣಾಭಿವೃದ್ಧಿ ಇದರಿಂದಾಗಿ ಕೆಲಸಗಳನ್ನು ಮಾಡ್ಕೊಳ್ಳುವಂಥದ್ದು ಸೊ ಅಥವಾ ಯಾವುದಾದ್ರೂ ಫ್ರೀ ಬ್ಲಡ್ ಕ್ಯಾಂಪ್ಗಳು ಅಥವಾ ಹೆಲ್ತ್ ಕ್ಯಾಂಪ್ಸ್ಗಳಾದಾಗ ಅಲ್ಲಿಗೆ ಅವ್ರನ್ನ ಸಜೆಸ್ಟ್ ಮಾಡೋದು ಸೊ ಈ ಥರದ್ದೆಲ್ಲ ನಾವು ಅಡ್ವೊಕೇಸಿ ಮುಖಾಂತರ ಅವರಿಗೆ ಹೆಲ್ಪ್ನ ಮಾಡ್ತಾ ಬಂದಿದ್ದೀವಿ ಸೊ ಹಾಗೆ ಈಗ ಕೋವಿಡ್ ಮುಖ ಆದಾಗ ಸಾಕಷ್ಟು ಒಂದು 40 ಕುಟುಂಬಗಳಿಗೆ ನಾವು ಫುಡ್ ಕಿಟ್ನ ವಿತರಣೆ ಮಾಡಿದ್ವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೊ ಇದರಿಂದಾಗಿ ಸುಮಾರು ಬಡ ಕುಟುಂಬಗಳಿಗೆ ಯೂಸ್ ಆಯಿತು ಅದು ನಾವು ಡೊನೇಟ್ ಮಾಡಿ ಗ್ರಾಮ ಪಂಚಾಯಿತಿ ಮುಖಾಂತರ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಸೊ ಈ ಥರ ಆ ರೀತಿ ನಮ್ಮ ತಾಲೂಕಲ್ಲಿ ಎಲ್ಲಿ ಮಾಡಿದ್ದೀರಾ ಸೊ ಈ ಥರ ಆ ಥರದ್ದೇ ಇಲ್ಲಿ ತಾಲೂಕಲ್ಲಿ ನಮಗೆ ಕಂಪ್ಲೇಂಟ್ ಬಂದಿದ್ದು ಕಡಿಮೆ ಬಟ್ ನಾವಿಲ್ಲಿ ಕೆಲವೊಂದು ಮಕ್ಕಳಿಗೆ ಡಿಸಬಿಲಿಟಿ ಮಕ್ಕಳಿಗೆ ಆ ಥರದ ಸ್ಕೀಮ್ಸ್ಗಳನ್ನ ಅದಕ್ಕೆ ಮತ್ತೆ ವಯಸ್ಸು ಏನಾದರೂ ಇದೆಯಾ ವಯಸ್ಸು ಯಾವ ರೀತಿಯಾದ ವಯಸ್ಸು ಆ ಥರ ಈಗ ನಮ್ಮ ಚಾಕ್ವೆಲ್ ಪಂಚಾಯತಿನಲ್ಲೇ ಒಬ್ಬರು 100% ಡಿಸಬಲ್ ಇದ್ದಾರೆ ಬರೀ ಮಲ್ಕೊಂಡೇ ಇರುತ್ತೆ ಊಟ ಮಾಡ್ತಾನೆ ಇರುತ್ತೆ ಬಟ್ ಆ ತಂದೆ ತಾಯಿಗಳಿಗೆ ಆ ಮಗುನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಪಾಪ ಏನೋ ಒಂದು ಮುದ್ದು ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಸಾಕ್ತಾ ಇರ್ತಾರೆ ಆ ರೀತಿ ಏನು ಕೆಲಸ ಮಾಡಲ್ಲ ಏನು ಮಾತಾಡಲ್ಲ ಏನಿಲ್ಲ 100% ಡಿಸಬಲ್ ಹುಟ್ಟದಾಗಿಂದ ಇದುವರೆಗೂ ಸುಮಾರು ನನ್ನ ಅಂದಾಜು ಒಂದು 10-15 ವರ್ಷ ವಯಸ್ಸಿರುತ್ತೆ ಬಟ್ ಆ ಚಿಕ್ಕ ಮಗು ಈಗ ಅಲ್ಲಿ ಮಲಗಿದ್ರೆ ಒಂದು 2-3 ವರ್ಷನೋ 5 ವರ್ಷನೋ ಅಂತ ಅನ್ಕೋಬೇಕು ಇಂಥವ್ರಿಗೆ ಯಾವ ರೀತಿ ನೀವು ಸಹಾಯ ಹಸ್ತಾನೆ ಇರ್ತೀರಾ ಖಂಡಿತವಾಗ್ಲೂ ಈ ಥರದ್ದು ತುಂಬ ಕೇಸ್ಗಳನ್ನು ನಾವು ಹ್ಯಾಂಡಲ್ ಮಾಡಿ ಮತ್ತು ಅವರಿಗೆ ಸಹಾಯ ಮಾಡಿದ್ದೀವಿ ಸೊ ನಾನು ಮೊದಲೇ ಮೆನ್ಷನ್ ಮಾಡಿದಂಗೆ ಚೈಲ್ಡ್ ರೈಟ್ಸ್ ಕಮಿಷನ್ಗೆ ನಾವು ಡೈರೆಕ್ಟ್ ಲೆಟರ್ ಬರೀತೀವಿ ಸೊ ಅಲ್ಲಿಂದ ಪಂಚಾಯಿತಿ ಮಟ್ಟದಲ್ಲಿರುವಂತಹ VRW ವಿಲೇಜ್ ರಿಹಾಬಿಲಿಟೇಷನ್ ವರ್ಕರ್ ಅಂತ ಹೇಳ್ತಾರೆ ಅವ್ರಿಗೆ ನಾವು ಸಜೆಸ್ಟ್ ಮಾಡಿ ಪಂಚಾಯಿತಿ ಕಡೆಯಿಂದ ದಯಮಾಡಿ ನೀವು ಯಾವುದೆಲ್ಲ ಸೌಕರ್ಯಗಳಿದೆ ಅದನ್ನು ನೀವು ಅವರಿಗೆ ರೀಚ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಪ್ರೆಷರನ್ನು ಹಾಕಿ ಹಾಕಿಸ್ತೀವಿ ಸೊ ಆ ಥರದೊಂದು ಏನಾದರೂ ಮಾಹಿತಿ ಮತ್ತೆ ಕೆಲವು ಮಕ್ಕಳಿಗೆ ಪಾಪ ಈ ಮೆಂಟಲ್ ಅವ್ರಿಗೆ ಆಧಾರ್ ಕಾರ್ಡ್ ಕೊಡು ಅಂದರೆ ನಾನು ಕೊಡಲ್ಲ ಅಂತಾರೆ ಅವರು ಮೆಂಟಲ್ ಅವರು ನಾವು ಎಲ್ಲಿ ಕರ್ಕೊಂಡೋದ್ರೂ ಬರಲ್ಲ ಮನೆಯಲ್ಲೇ ಕೂತ್ಕೊಂಡಿರ್ತಾರೆ ಇಲ್ಲ ನೈಟೆಲ್ಲ ತಿರುಗ್ತಾ ಇರ್ತಾರೆ ಈ ರೀತಿ ಸುಮಾರು ಕೇಸ್ಗಳಿದೆ ನಮ್ಮ ಬಾಗೇಪಲ್ಲಿ ತಾಲೂಕು ಚಾಕ್ವೇಲ್ ಗ್ರಾಮದಲ್ಲೇ ನನಗೆ ಗೊತ್ತಿರೋ ಒಂದು 2-3 ಪ್ರಕರಣಗಳಿದೆ 2-3 ಕೇಸ್ಗಳಿದೆ ಅಂಥದ್ದೇನಾದರೂ ತಾವೇನಾದರೂ ವಿಸಿಟ್ ಮಾಡಿ ನಿಮ್ಮ ಒಂದು ಸಂಸ್ಥೆಯ ಹೈಯರ್ ಆಫೀಸರ್ಸ್ಗಾಗಲಿ ಸರ್ಕಾರದಕ್ಕಾಗಲಿ ಗಮನ ಹರಿಸಿ ಅವ್ರಿಗೊಂದು ಅಟ್ಲೀಸ್ಟ್ ಪೆನ್ಷನ್ ಬರೋ ಥರ ಏನಾದರೂ ಮಾಡ್ತೀರಾ ನಮಗೆ ಇಲ್ಲಿ ಆ ಥರದ್ದೇನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಶಿಲ್ಪ ಅವರು ಫೀಲ್ಡ್ ಫೆಸಿಲಿಟೇಟರ್ ಅವರು ಇನ್ಫಾರ್ಮ್ ಮಾಡ್ತಾರೆ ಸೊ ನಾವು ಅದನ್ನು ಗಂಭೀರವಾಗಿ ತಗೊಂಡು ಬೇರೆ ಜಿಲ್ಲೆಗಳಲ್ಲಿ ಮಾಡಿದ್ದು ತುಂಬ ಸಾಕಷ್ಟು ಉದಾಹರಣೆಗಳಿದೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡುವಂಥದ್ದು ಕಮಿಷನರ್ ಮೆಂಬರ್ಸ್ಗಳ ಜೊತೆಗೆ ಮತ್ತು ಅವರಿಗೆ ಸ್ಕಾಲರ್ಶಿಪ್ಪು ಪೆನ್ಷನ್ನು ಅಥವಾ ಇನ್ನಿತರ ಯಾವುದೇ ರೀತಿ ಸೌಕರ್ಯಗಳಾಗಿರ್ಬೋದು ಅಥವಾ ಅವ್ರು ಕೆಳಜಾತಿಯವರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯಲ್ಲಿ ಯಾವುದಾದ್ರು ಸ್ಕೀಮ್ಸ್ಗಳಿದ್ರೆ ಅದನ್ನು ಅಟ್ಯಾಚ್ ಮಾಡ್ಕೊಡೋದು ಈ ಥರದ್ದು ಮಾಡಿದ್ದೀವಿ ಸೊ ಇಲ್ಲಿ ಏನಾದರೂ ಆ ಥರದ್ದು ಸಮಸ್ಯೆಗಳಿಂದ ಬಳಲ್ತಾ ಇರೋದು ಯಾವುದೇ ಮಗು ಆದ್ರೂ ಸರಿ ನಮ್ಗೆ ಇನ್ಫಾರ್ಮೇಶನ್ ಮಾಡಿದ್ರೆ ದಯಮಾಡಿ ಖಂಡಿತವಾಗ್ಲೂ ನಾವು ಅದರ ಈಗ ನಾನು ಒಂದು 2-3 ಕೇಸ್ ಕೊಡ್ತೀನಿ ನಾವು ಬರ್ಕೊಳ್ಳಿ ಓಕೆ ಸರ್ ಓಕೆ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವಂದನೆಗಳು